ಇದ್ರ ಜೊತೆಗೆ ಮುಂದಿನ ಗುಣ ಭಾಳ ಮುಖ್ಯವಾದಂಥ ಗುಣ ಇವತ್ತು ನಮಗೆ ಬೇಕಾದದ್ದು ದಾನಮ್ ದಾನಮ್ ಅದು ಮುಂದಿನ ದಮ ಎರಡೂ ಕೂಡ ತೊಗೊಂಡ್ಬಿಡ್ತೀನಿ ದಾನ ಅಂತ ಏನು ಅಂತ ಗೊತ್ತಿದೆ ನಮಗೇನು ಹೇಳಬೇಕಾಗಿಲ್ಲ ದಾನ ಕೊಡಬೇಕಾದದ್ದು ಅಂತ ದಾನ ಕೊಡೋದು ಒಂದು ದೊಡ್ಡ ಉಪಕಾರನ ದಾನ ಕೊಡೋದೊಂದು ಅಹಂಕಾರದ ಗುರುತಾಗ್ಬಿಟ್ಟಿದೆ ಕೆಲವೊಂದು ಸಲ ನಾನು ಕೊಟ್ಟದ್ದು ಕಲ್ಲು ಇಷ್ಟೇ ರೀ ಎರಡು ಲಕ್ಷ ಕೊಟ್ಟಿದ್ದೀನಿ ಇಷ್ಟೇ ಕಲ್ಲು ಹಾಕಿದ್ದಾರೆ ಒಂದು ದೊಡ್ಡದು ಹಾಕಬಾರ್ದ ಯಾಕೆ ಕಾಣಿಸ್ಬೇಕಲ್ಲ ನಾಲ್ಕು ಮಂದಿಗೆ ಈ ದಾನ ಕೊಡೋದು ತೋರಿಸ್ಕೊಳ್ಳೋದಕ್ಕಲ್ಲ ದಾನ ಕೊಡದೆ ಹೋದ್ರೆ ನಾವು ಬದುಕು ಚೆಂದ ಆಗೋಲ್ಲ ಅಂತ ನಾನು ಹುಡುಗನಾಗಿದ್ದಾಗ ಜಾಗ್ರಫಿ ಕಲಿತಿದ್ದೆ ಎಲ್ಲರೂ ಕಲಿತಿದ್ದೆ ಜಾಗ್ರಫಿ ಬಿಡೋಕ್ಕಾಗಲ್ಲ ಭಾಳ ಜನ ಬೈತಾರೆ ಜೋಗ್ರಫಿ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಎಂತೆಂಥ ಫಿಲಾಸಫಿ ಕಲಿಸ್ಬಿಟ್ಟಿದ್ದೆ ಜಾಗ್ರಫಿ ಅದು ಈ ನಮ್ಮ ಹುಡುಗ ನಮಗೆ ಹುಡುಗರಿದ್ದಾಗ ನಮ್ಮೇಶ್ ಹೇಳೋರು ಜಾಗ್ರಫಿಯಲ್ಲಿ ಈ ಜಾರ್ಡನ್ ದೇಶ ಪ್ಯಾಲೆಸ್ತೀನ್ ಪಕ್ಕದಲ್ಲಿ ಒಂದು ಸಮುದ್ರ ಇದೆ ಅದನ್ನು ಮೃತ ಸಮುದ್ರ ಅಂತ ಕರೀತಾರೆ ಡೆಡ್ ಸಿ ಅಂತ ನಾವು ಹುಡುಗರು ಕೇಳೋರು ಅಲ್ಲ ಮನುಷ್ಯರು ಸಾಯ್ತಾರೆ ಪ್ರಾಣಿ ಸಾಯ್ತಾರೆ ಸಮುದ್ರ ಹೆಂಗೆ ಸಾಯ್ತದೆ ಡೆಡ್ ಸಿ ಹೆಂಗಾಗ್ತದೆ ಅದು ಅಂತ ನಾನು ಮೇಸ್ಟ್ ಹೇಳಿದ್ರು ಅದು ಡೆಡ್ ಓ ಯಾಕಂದರೆ ಅಲ್ಲಿ ಏನೂ ಬೆಳೆಯಲ್ಲ ಮೀನ ಇಲ್ಲ ಏನೂ ಇಲ್ಲ ಯಾವ ಪ್ರಾಣಿ ಜಲಚರ ಪ್ರಾಣಿಗಳು ಯಾವುದೂ ಇಲ್ಲ ಹುಲ್ಲು ಕೂಡ ಬೆಳೆಯಲ್ಲ ಅಲ್ಲಿ ಯಾಕೆ ಉಪ್ಪು ಸಿಕ್ಕಾಪಟ್ಟೆ ಉಪ್ಪಿದೆ ಅಲ್ಲಿ ಸಮುದ್ರದಲ್ಲಿ ಇರಬೇಕು ಸಾಮಾನ್ಯ ಸಮುದ್ರದಲ್ಲಿ ಆದರೆ ಏಳೆಂಟು ಪಟ್ಟು ಉಪ್ಪಿದೆ ಅದು ಥರ್ಟಿ ಸೆವೆನ್ ಪರ್ಸೆಂಟ್ ಸಾಲ್ಟ್ ಇದೆ ಆ ಉಪ್ಪಿರೋದ್ರಿಂದ ಸಾಂದ್ರತೆ ಎಷ್ಟು ಹೆಚ್ಚಾಗಿದೆ ಅಂದರೆ ನೀವು ಬೇಕಾದ್ರೆ ನ್ಯೂಸ್ ಪೇಪರ್ ತೊಗೊಂಡು ಹೋಗಿ ಕಾಲು ಚಾಚಿ ನೀರು ಮೇಲೆ ಮಲ್ಕೊಂಡ್ರೆ ಮುಣುಗೋದು ಇಲ್ಲ ಮನುಷ್ಯರು ಮುಳುಗಲ್ಲ ಆದಮೇಲೆ ಹಂಗಾತ ಮಲ್ಕೊಂಡು ಹಾಗೆ ಪೇಪರ್ ಓದ್ಬೋದು ಆಮೇಲೆ ನಿಮ್ಮ ಚರ್ಮಕ್ಕೆ ಏನಾಗುತ್ತೆ ಮತ್ತು ಬೇರೆ ಮೂವತ್ತೇಳು ಪರ್ಸೆಂಟ್ ಉಪ್ಪಿದೆ ಅದು ಮೃತ ಸಮುದ್ರ ಯಾಕಂದರೆ ಏನೂ ಬದುಕಿಲ್ಲ ಅಲ್ಲಿ ಅಂತ ನನಗೆ ಭಾಳ ಆಶ್ಚರ್ಯ ಆಯಿತು ಹಿಂದಕ್ಕೆ ಅವಕಾಶ ಸಿಕ್ಕಾಗ ನಾವು ಹೋದಾಗ ಅಲ್ಲಿ ಭಾಳ ಮಜಾ ಅನ್ನಿಸ್ತು ಆ ಇದರಿಂದ ಡೆಡ್ ಸಿ ಇದೆಯಲ್ಲ ಅದ್ರ ಮೇಲೆ ಒಂದು ನೂರು ಕಿಲೋಮೀಟ್ರ್ ಮೇಲೆ ಹೋದರೆ ಸಿ ಆಫ್ ಗೆಲೀಲಿ ಅಂತ ಬರುತ್ತೆ ನಿಜ ಅಂದರೆ ಎರಡೂ ಸಮುದ್ರ ಅಲ್ಲೇ ಅಲ್ಲವು ದೊಡ್ಡ ಕೆರೆಗಳು ಎರಡು ದೊಡ್ಡದು ಅಂದರೆ ಏಳುನೂರ ಎಂಟುನೂರ ಎಪ್ಪತ್ತೇಳು ಸ್ಕ್ವೇರ್ ಕಿಲೋಮೀಟ್ರ್ ಇದೆ ಅದು ಡೆಡ್ ಸಿ ಅದು ಸಮುದ್ರ ಕಣ್ಣಂಗೆ ಕಾಣುತ್ತೆ ಮೇಲೆ ಸಿ ಆಫ್ ಗೆಲೀಲಿ ಅಂತಿದೆ ಅದು ಲೈವ್ ಸಿ ಅದು ಬದುಕಿದೆ ಅಷ್ಟೆಲ್ಲ ಏನು ಸಂಭ್ರಮ ಗೊತ್ತಾ ಸಾವಿರಾರು ಥರದ ಮೀನುಗಳಿದ್ದಾವೆ ಎಲ್ಲ ಜಲಚರ ಪ್ರಾಣಿಗಳಿದ್ದಾವೆ ಗಿಡ ಮರ ಪಕ್ಷಿ ಹೂ ಹಣ್ಣು ಎಲ್ಲ ತುಂಬ ಇದೆ ಅದು ಸುತ್ತ ಬಹುಶಃ ತಾವು ಬೈಬಲ್ ಕಥೆಗಳನ್ನು ಓದಿದರೆ ಏಸು ಕ್ರಿಸ್ತ ಮಾಡಿದ ಪವಾಡಗಳನ್ನೆಲ್ಲ ಸಿ ಆಫ್ ಗೆಲೀಲಿ ಮೇಲೆ ಮಾಡಿದರು ಅವ್ನು ನೀರಲ್ಲಿ ನಡ್ಕೊಂಡು ಹೋದ ಅಂತ ಬರುತ್ತಲ್ಲ ಸಮುದ್ರ ಸಮುದ್ರದ ಮೇಲೆ ಅದು ಸಿ ಆಫ್ ಗೆಲೀಲಿಯಲ್ಲಿ ನಾನು ತುಂಬ ಕಾಡಿದಂಥದ್ದು ನೋಡಿದ್ದೆ ಜಗ ಅಲ್ಲಿ ಐದು ಸಾವಿರ ಜನಕ್ಕೆ ಊಟಕ್ಕೆ ಹಾಕಿದ ಯಸು ಕ್ರಿಸ್ತ ಅಂತೆಲ್ಲ ಬರುತ್ತೆ ನನಗೆ ಆಶ್ಚರ್ಯ ಆದದ್ದು ಇಲ್ಲೇ ಸಿ ಆಫ್ ಗೆಲೀಲಿ ಕೆಳಗಿರುವಂಥ ದಕ್ಷಿಣಕ್ಕೆ ಸ್ಮೃತ ಸಮುದ್ರ ಆಯಿತು ಮೇಲೆ ಒಂದು ನೂರು ಕಿಲೋಮೀಟ್ರ್ ಮೇಲೆ ಅದು ಬದುಕಿದೆ ಸಂಭ್ರಮದಿಂದ ಬದುಕಿದೆ ಅದು ಯಾಕೆ ಇದು ಹತ್ತಿರ ಇರುವಂಥ ಸಮುದ್ರಗಳಿಗೂ ಯಾಕೆ ಹಿಂಗಾಯಿತು ಅಂತ ನಮ್ಮೇಸ್ಟ್ ಹೇಳಿದ್ದಿಲ್ಲ ನನಗದನ್ನು ಅಲ್ಲಿ ಹೋದಾಗ ನೋಡಿದಾಗ ಅನ್ನಿಸ್ತು ಎರಡೂ ಸಮುದ್ರಗಳಿಗೆ ಸಮುದ್ರ ಅಂದರೆ ಕೆರೆ ಅಂತೀಳ್ಕೊಳಿಸಿ ಎರಡೂ ಸಮುದ್ರಗಳಿಗೆ ನೀರು ಪೂರೈಸೋದು ಒಂದೇ ನದಿ ಜಾರ್ಡನ್ ನದಿ ಜಾರ್ಡನ್ ಅಂತ ನದಿ ಅದು ದೊಡ್ಡ ನದಿ ಅದು ಹೇಗಾಗುತ್ತೆ ನಿಮ್ಮ ಕಣ್ಮಂದು ಚಿತ್ರ ಬರಬೇಕು ಜಾರ್ಡನ್ ನದಿ ನೀರು ಈ ಸಿ ಆಫ್ ಗೆಲೀಲಿಗೆ ಬರುತ್ತೆ ಮೇಲೆ ಸುತ್ತ ಹಾಕಿ ಸುತ್ತ ಹಾಕಿ ಕೆಳಗಡೆಯಿಂದ ಸ್ವಲ್ಪ ಹೊರಗೆ ಬಂದು ಈ ನದಿ ಮುಂದೆ ಹೋಗುತ್ತಲ್ಲ ಹೇಗೆ ಬೆಳ್ಕೊಂಡು ಅದು ಮತ್ತೆ ಸೇರ್ಕೊಳ್ಳುತ್ತೆ ವಾಪಸ್ ನದಿಗೆ ನದಿ ಒಂದು ಭಾಗ ಆ ಸಿ ಆಫ್ ಗೆಲೀಲಿ ಒಳಗೆ ಹೋಗಿ ಒಂದು ಭಾಗ ಹೊರಗೆ ಬಂದು ಮತ್ತೆ ಅದೇ ಜಾರ್ಡನ್ ನದಿ ಸೇರಿಕೊಳ್ಳುತ್ತೆ ಮುಂದೆ ಜಾರ್ಡನ್ ನದಿ ಹೋಗಿ ಈ ಡೆಡ್ ಸಿ ಸೇರಿಕೊಳ್ಳುತ್ತೆ ಈ ಮೃತ ಸಮುದ್ರ ಸೇರಿಕೊಳ್ಳುತ್ತದೆ ಆ ಮೃತ ಸಮುದ್ರದ ಮೂರು ಭಾಗದಲ್ಲೂ ಎತ್ತರವಾದ ಪರ್ವತ ಇದಾವೆ ನೀರು ಒಳಗೆ ಬರುತ್ತೆ ವಿನ ಹೊರಗೆ ಹೋಗೋಕೆ ಅವಕಾಶ ಇಲ್ಲ ಅದಕ್ಕೆ ಬರೀ ನೀರು ಬರುತ್ತೆ ಹೊರಗಡೆ ಹೋಗೋದೇ ಇಲ್ಲ ಈ ನದಿ ನೀರು ಬರಬೇಕಾಗ್ತದ ಜೊತೆಗೆ ಮಣ್ಣು ತೊಗೊಂಡು ಬರ್ತದೆ ಉಪ್ಪು ತೊಗೊಂಡು ಬರ್ತದೆ ಆಮೇಲೆ ಬಿಸಿಲಿಗೆ ನೀರು ಆವಿಯಾಗಿ ಹೋಗ್ತದೆ ನೀರು ಆವಿಯಾಗಿ ಹೋದಾಗ ಉಪ್ಪಿನ ಪ್ರಮಾಣ ಹೆಚ್ಚಾಗ್ತಾ ಆಗ್ತಾ ಹೋಗುತ್ತೆ ಬಹುಶಃ ಇನ್ನೊಂದು ನೂರು ಇನ್ನೂರು ವರ್ಷಕ್ಕೆ ಅದು ಉಪ್ಪಿನ ಸಮುದ್ರನೇ ಆಗಿಬಿಡುತ್ತೆ ಇನ್ನೇ ನೀರು ಉಳಿಯಲ್ಲ ಅದ್ರೊಳಗೆ ಆಗುತ್ತೆ ಪ್ರಸಂಗ ಬಂದಿದೆ ನನಗೆ ಆಶ್ಚರ್ಯ ಅದೇ ಜಾರ್ಡನ್ ನದಿ ನೀರು ಇಲ್ಲಿ ಸಿಹಿ ಹಾಕಾಯ್ತು ನೀರು ಇಲ್ಲಿ ಹಾಕಿ ಉಪ್ಪಾಯಿತು ಕಾರಣ ಇಷ್ಟೇ ನನಗನ್ನಿಸಿದ್ದು ಈ ಜಾರ್ಡನ್ ನದಿ ನೀರು ಒಳಗೆ ಬರುತ್ತಲ್ಲ ಉಳ್ಕೊಳ್ಳಲ್ಲ ಅದು ಸುತ್ತಾಡಿ ಸುತ್ತಾಡಿ ಹೊರಗೆ ಹೋಗುತ್ತೆ ಮತ್ತೆ ಆದರೆ ಈ ಡೆಡ್ ಸಿಗಿ ಬರೋ ನೀರು ಮಾತ್ರ ಹೊರಗಡೆ ಹೋಗೋಲ್ಲ ಅಂದರೆ ಏನು ಅರ್ಥ ಆಯಿತು ಯಾವುದು ಬರೀ ಪಡ್ಕೊಳ್ತಾನೇ ಇದೆಯೋ ಅದು ಡೆಡ್ ಸಿ ಆಯಿತು ಯಾವುದು ಪಡ್ಕೊಂಡದನ್ನು ಹೊರಗೆ ಕೊಡ್ತೋ ಅದು ಸಿ ಆಫ್ ಗೆಲೀಲಿ ಆಯಿತು ಅಂದರೆ ಮೃತ ಸಮುದ್ರಕ್ಕೂ ಜೀವಂತ ಸಮುದ್ರಕ್ಕಿರೋ ವ್ಯತ್ಯಾಸ ಇಷ್ಟೇ ಯಾವುದು ಪಡ್ಕೊಂಡದ್ದನ್ನು ಹೊರಗೆ ಕೊಡ್ತೋ ಅದು ಜೀವಂತವಾಗಿ ಉಳ್ಕೊಳ್ತು ಯಾವುದು ಪಡ್ಕೊಂಡು ಬರೀ ತನ್ನ ಹತ್ರ ಇಟ್ಕೊಳ್ತೋ ಅದು ಮೃತ ಆಯಿತು ಮನುಷ್ಯರಿಗೂ ಅದು ಬರೀ ನಾನು ಪಡ್ಕೊಳ್ತಾನೆ ಇದ್ದರೆ ನಾನು ಡೆಡ್ ಸಿ ಆಗ್ತೇನೆ ಪಡ್ಕೊಂಡದೊಂದು ಭಾಗ ಆದರೂ ಹೊರಗಡೆ ಕೊಡೋದಾದರೆ ದಾನ ಅಂತ ಈ ದಾನ ಅನ್ನುವಂಥದ್ದು ಬಹಳ ಅದ್ಭುತವಾದ ಮಾತದು ಎಕ್ಸ್ಟ್ರಾ ಇದ್ದದನ್ನು ಕೊಡೋದಲ್ಲ ಸ್ವಲ್ಪ ಉಳಿದಿದೆ ಕೊಟ್ಟುಬಿಡ್ರಿ ದಾನಕ್ಕೆ ಅಲ್ಲ ನಿನ್ನದಾದದ್ದನ್ನು ನಿಮ್ಮದೇ ಆದದ್ದನ್ನು ಸಪಾತ್ರರಿಗೆ ಸರಿಯಾದ ಸಮಯಕ್ಕೆ ಕೊಡೋದು ದಾನ ತನ್ನದಾದದ್ದನ್ನು ಮತ್ತೊಬ್ಬರು ದಾನ ಅಲ್ಲ ತನ್ನದಾದದ್ದನ್ನು ಕೊಡುವಂಥದ್ದು ಈ ದಾನ ಅನ್ನುವಂಥದ್ದು ಅದಕ್ಕೆ ಹೇಳ್ತೇನಲ್ಲ ಅದು ದಾನ ಅಂದರೆ ದೊಡ್ಡ ಉಪಕಾರ ಅಂತಲ್ಲ ನಾವು ಜೀವಂತವಾಗಿ ಉಳಿಬೇಕಾದರೆ ನನ್ನ ಜೀವನಕ್ಕೊಂದು ಸೊಗಡು ಬರಬೇಕಾದ್ರೆ ಆ ದಾನ ಕೊಡಬೇಕು ಅಂತ ಆ ದಮ ಅಂತ ಹೇಳ್ತೀವಿ ದಮ ಅಂದರೆ ಇಂದ್ರಿಯ ನಿಗ್ರಹ ಅಂತ ನಮ್ಮ ಬೃಹದಾರಣ್ಯಕದಲ್ಲಿ ಒಂದು ಸಣ್ಣ ಕತೆ ಬರ್ತದೆ ನಮ್ಗೆ ಗೊತ್ತಿರುವಂಥದ್ದು ಒಂದು ಸಲ ಭಗವಂತನ ಕಡೆಗೆ ಇಂದ್ರ ಹೋದ ದೇವತೆಗಳನ್ನು ಕರ್ಕೊಂಡು ಎಲ್ಲ ಚೆನ್ನಾಗಿದೆ ಭಗವಂತ ಇಂದ್ರಲೋಕ ಚೆನ್ನಾಗಿದೆ ಸ್ವರ್ಗ ಲೋಕ ಇದೆ ಎಲ್ಲವೂ ಚೆನ್ನಾಗಿದೆ ಅಮೃತ ಇದೆ ಯಾಕೋ ಸಮಾಧಾನ ಇಲ್ಲ ನನಗೆ ಏನು ಮಾಡಬೇಕು ಆ ರಾಕ್ಷಸರು ಹೋದರು ಆವಾಗ ನಮ್ಮ ಹತ್ರ ಅಸಾಧ್ಯವಾದ ಶಕ್ತಿ ಇದೆ ನಾವು ಯಾವುದೂ ಸೋಲ ಅವರಲ್ಲ ಎಲ್ಲವೂ ಇದೆ ನಮ್ಮ ಕಡೆಗೆ ಅದು ನಮಗೂ ಸಮಾಧಾನ ಇಲ್ಲ ಏನು ಮಾಡಬೇಕು ಮನುಷ್ಯರು ಹೋದರು ನಮಗೂ ಸಮಾಧಾನ ಇಲ್ಲ ಏನು ಮಾಡಬೇಕು ಅದು ತಮ್ಗೆ ಗೊತ್ತಿದೆ ದ ದ ದ ಅಂತ ಹೇಳಿದಂಗೆ ಅಂತ ಗೊತ್ತ ಅವರು ಅರ್ಥ ಮಾಡಿಕೊಂಡ್ರು ದೇವತೆಗಳು ಅರ್ಥ ಮಾಡಿಕೊಂಡ್ರಂತೆ ಹೌದು ನಾವು ತುಂಬ ಸ್ವೇಚ್ಛಾಚಾರಿಗಳಾಗ್ಬಿಟ್ಟಿದ್ದೀವಿ ಎಲ್ಲ ಅನುಕೂಲ ತುಂಬ ಜಾಸ್ತಿ ಆಯಿತು ಟು ಮಚ್ ಆಫ್ ಕಂಫರ್ಟ್ ಆದ್ದರಿಂದ ದಮ ನಮಗೆ ಇಂದ್ರಿಯ ನಿಗ್ರಹ ಬೇಕು ಅಂತ ಭಗವಂತ ಹೇಳ್ತಾನೆ ಅಂತ ಇಂದ್ರ ಮತ್ತು ದೇವತೆಗಳು ಅಂದ್ಕೊಂಡಂತೆ ನಿಗ್ರಹ ಮಾಡ್ಕೋಬೇಕು ಅಂತ ರಾಕ್ಷಸರಂದರು ಭಗವಂತ ಹೇಳಿ ಸರಿಯಾಗಿದೆ ನಾವು ಬಹಳ ಕ್ರೂರಿಗಳಾಗ್ಬಿಟ್ಟಿದ್ದೀವಿ ಬಹಳ ಅನ್ಯಾಯ ಮಾಡ್ತಿದ್ದೀವಿ ನಮಗೆ ಕೊಡಬೇಕಾದದ್ದು ಗುಣ ದಯೆ ರಾಕ್ಷಸರಿಗೆ ದಯೆ ಇರಬೇಕು ದೇವತೆಗಳಿಗೆ ನಿಗ್ರಹ ಇರಬೇಕು ಮನುಷ್ಯರು ಅಂದ್ಕೊಂಡ್ರು ಹಾಗಾದರೆ ದಾನ ಮಾಡಬೇಕು ದಾನ ಮಾಡೋದು ಭಗವಂತ ಕೊಟ್ಟಂಥ ವರ ನಮಗೆ ಈ ಮೂರು ರಾವು ದೇವೇಂದ್ರಿಗೆ ದೇವತೆಗಳಿಗೆ ಕೊಟ್ಟಂಥದ್ದು ಅವರಿಗೆ ದಮ ರಾಕ್ಷಸರಿಗೆ ಕೊಟ್ಟದ್ದು ದಯೆ ಮನುಷ್ಯರಿಗೆ ಕೊಟ್ಟದ್ದು ದಾನ ಅಂತ ಹೇಳ್ತಾರೆ ಬೃಹದಾರಣ್ಯಕ್ಕೆ ಕಥೆ ಇದು ಅದಕ್ಕೆ ಒಬ್ಬರು ಭಾಳ ಚಂದ ಬರ್ತಿತ್ತು ನನಗೆ ನನಗೆ ಇಷ್ಟ ಆಗುತ್ತೆ ಅನ್ಸ್ಕೊಳ್ಳೋದಕ್ಕೆ ಅವ್ರು ಹೇಳಿದರು ಆವತ್ತಿನ ಇಂದ್ರ ಇವತ್ತಿನ ಇಂದ್ರಿಯಗಳಾಗಿದ್ದಾವೆ ಆವತ್ತಿನ ರಾಕ್ಷಸರು ನಮ್ಮ ಅಹಂಕಾರರಾಗಿದ್ದಾರೆ ಈಗಿನ ಮನುಷ್ಯರೇನಿದ್ದಾರೆ ಕರ್ಮದಲ್ಲಿ ಸೋತಿದ್ದಾರೆ ಕೊನೆಗೇನಾಯಿತು ಅಂದರೆ ಇಂದ್ರ ದಮ ಮರೆತಿದ್ದಾನೆ ರಾಕ್ಷಸರು ದಯೆ ಮರೆತಿದ್ದಾರೆ ಮನುಷ್ಯರು ದಾನ ಮರೆತಿದ್ದಾರೆ ಅಂತ ತೊಂದರೆ ಆಗೋದಕ್ಕೆ ಕಾರಣ ಅಂತ ಈ ದಯೆ ಮತ್ತು ದಾನ ಈ ದಮ ಮತ್ತು ದಾನಂ ಆ ದಮ್ ಇಂದ್ರಿಯಗಳ ನಿಗ್ರಹ ಇಟ್ಕೊಳ್ಳೋದು ಅಂತ ಹೇಳ್ತಾ ಇರೋದು ಭಾಳ ಚೆಂದ ಹೇಳ್ತಾರೆ ದಮ ಆಗದೆ ಹೋದರೆ ಅದು ಮದ ಆಗ್ತದೆ ಅಂತ ತಿರುಗತ್ತಲ್ಲ ಅದು ದಮ ಆಗದೆ ಹೋದರೆ ಅದು ಮದ ಆಗ್ತದೆ ಅಂತ ಮದ ಬಂತು ಅಂದರೆ ಶುರು ರಾಕ್ಷಸಗುಣ ಶುರು ಆಯ್ತದ ಅದಾಗ್ಬಿಡುತ್ತೆ ಅದಕ್ಕೆ ಡಿ ವಿ ಜಿ ಹೇಳ್ತಾರೆ ಭಗವಂತನ ಬೇಡ್ಕೋಬೇಕಾದ್ರೆ ಸ್ವಲ್ಪನೇ ಬೇಡ್ಕೋಬೇಕಂತ ಜಾಸ್ತಿ ಬೇಡ್ಕೋಬಾರ್ದು ಏನು ಬೇಡ್ಕೋಬೇಕು ಪದ್ಯ ಎಷ್ಟು ಚೆನ್ನಾಗಿದೆ ಸೆವೆನ್ ನೈನ್ ಟು ಏಳ್ನೂರ ತೊಂಬತ್ತೆರಡು ಭಾಳ ಚಂದದ ಪದ್ಯ ಸೆವೆನ್ ನೈನ್ ಟು ಆಶೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು ಕ್ಲೇಶದ ಪರೀಕ್ಷೆಗಳಿಗೆ ಎನ್ನ ಕರೆಯದಿರು ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನು ಬೇಡುತ್ತಿರು ಮಂಕುತಿಮ್ಮ ಭಗವಂತನ ಬೇಡ್ಕೊಳ್ಳೋದು ಇಷ್ಟೇ ಬೇಡ್ಕೋಬೇಕಂತೆ ಎಷ್ಟು ಚೆಂದ ನೋಡಿ ಆಶೆಗಳ ಕೆಣಕದಿರು ಭಗವಂತ ನನಗೆ ಆಶೆಗಳಿಗೆ ಕೆಣಕದ ಹಂಗೆ ಕೊಡಪ್ಪ ನನಗೆ ಪಾಶಗಳ ಬಿಗಿಯದಿರು ಈ ಆಶೆಗಳ ಪಾಶಗಳನ್ನು ಬಿಗಿಬೇಡ ಕ್ಲೇಶದ ಪರೀಕ್ಷೆಗಳಿಗೆ ಎನ್ನ ಕರೆಯದಿರು ಈ ಮನಸ್ಸಿಗೆ ನೋವಾಗುವಂತಹ ಪರೀಕ್ಷೆಗಳು ನಾನು ಒಡ್ಬೇಡ ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಹಿಂದೆಂದೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು ತಪ್ಪು ಮಾಡಿದ್ದೀನಿ ಅದನ್ನ ಮೇಲೆ ಮೇಲೆ ಚುಚ್ಚುತ್ತದೆ ಮನಸ್ಸಿಗೆ ನನಗದು ಅಣಕೀಗ ಮನಸ್ಸಾಕ್ಷಿ ಅಂತ ಹೇಳ್ತಾರೆ ನಿಮ್ಮ ಗುಂಡಪ್ಪನವರು ನಾನು ಯಾರನ್ನಾದರೂ ಮೋಸ ಮಾಡ್ಬೋದು ಮನಸ್ಸಾಕ್ಷಿ ಮೋಸ ಮಾಡೋಕ್ಕಾಗಲ್ಲ ಜಗತ್ತಿಗೆಲ್ಲ ನೀವು ಸಾಧುವಾಗಿರ್ಬೋದು ನೀವೇನು ಮಾಡಿದ್ದೀರಿ ಅನ್ನೋದು ಆಳದಲ್ಲಿ ಕನಲುವುದು ಇರ್ತದೆ ಅದು ಅದು ಕೇಳ್ತಾರೆ ಬೇಸರದ ಪಾತಕ ಸ್ಮೃತಿ ಹಿಂದೇನೋ ತಪ್ಪು ಮಾಡಿದ್ದೀನಿ ಅದು ಬೇಸರ ಇದೆ ಅದರ ಬಗ್ಗೆ ನನಗೆ ಅದರ ಪಾತಕದ ಸ್ಮೃತಿ ನಾನು ಚುಚ್ಚುತ್ತಾ ಇದೆ ಪಾತಕದ ಸ್ಮೃತಿ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನು ಬೇಡುತ್ತಿರು ಮಂಕುತಿಮ್ಮ ನನಗೆ ದಾನ ದಮದ ಬಗ್ಗೆ ಬರಬೇಕಾದ್ರೆ ಇದೊಂದು ಪದ್ಯ ಸಾಕು ನಮಗೆ ಬುದ್ಧಿ ಕೊಡೋದಕ್ಕೆ ಯಜ್ಞ ಅಂತ ಹೇಳ್ತೀವಿ ಇನ್ನೊಂದು ಗುಣ ಭಾಳ ದೊಡ್ಡ ಗುಣ ಯಜ್ಞ ಮಾಡಬೇಕು ಯಜ್ಞ ಅಂದರೆ ಭಗವಂತನಲ್ಲಿ ಅರ್ಪಣೆ ಮಾಡುವಂಥದ್ದು ಭಗವಂತನ ಅರ್ಪಣೆ ಮಾಡುವಂಥದ್ದು ಬಲಿ ಕೊಡಬೇಕು ಅಂತ ಹೇಳ್ತಾರೆ ಸಾಮಾನ್ಯ ನಾವು ಬಲಿ ಕೊಡ್ತೀವಿ ನೋಡಿದ್ದೀರಾ ಬಲಿಹರಣ ಅಂತ ಒಂದು ಪ್ರೋಗ್ರಾಮ್ ಇದೆ ನಮ್ಮ ದೇವ್ ಪೂಜೆಯಲ್ಲಿ ಮಾಡುವಂಥದ್ದು ಬಲಿ ಪೀಠ ಅಂತ ದೇವಸ್ಥಾನದಲ್ಲಿ ಇರಬೇಕಾದ್ದೇ ಮೊದಲು ಅಲ್ಲಿ ಕೊಡ್ತಾರೆ ಮೊದಲು ಕುರಿ ಕೋಳಿ ಬಲಿ ಕೊಡ್ತಾಯಿದ್ರು ಈಗೂ ಕೊಡ್ತಾರೆ ಕೆಲವೊಂದು ಕಡೆಗೆ ಯಾವಾಗಲೂ ಕುರಿ ಕೋಳಿ ಮಾತ್ರ ಕೊಡ್ತಾರೆ ಸಿಂಹ ಆನೆ ಯಾರೂ ಕೊಡಲ್ಲ ಅಸಹಾಯರಾದವ್ರದೇ ಬಲಿ ಕೊಡೋದು ಯಾವಾಗಲೂ ಭಾಳ ಪರಾಕ್ರಮೆ ಆದವ್ರನ್ನ ಯಾರೂ ಬಲಿ ಕೊಡೋಲ್ಲ ಕಿಡ್ಕೊಂಬರ್ಲಿ ಎರಡು ಸಿಂಹ ಅದಕ್ಕೆ ಹೇಳ್ತಾರೆ ಬಲಿ ಕೊಡೋದು ಇಂಥ ಕಡಿಕೆ ಏನು ಕಡಿಕೆ ಅದು ಕಣಕದ್ದು ಒಂದು ಕೋಳಿ ಮಾಡಿ ಅದನ್ನೇ ಕೊಲ್ಲೋದು ಆಮೇಲೆ ಕುಂಬಳಕಾಯಲ್ಲಿ ಕುಂಕುಮ ಹಾಕಿ ಹೊಡೆಯೋದು ಆ ಸಾಂಕೇತಿಕವಾಗಿ ಮಾಡುವಂಥದ್ದು ಆ ಬಲಿ ಕೊಡುವಂಥದ್ದು ಈ ಬಲಿ ನೀಡಬೇಕು ಅಂತ ಇದು ಆ್ಯಕ್ಚುಲಿ ಬಲಿ ನೀಡೋದಲ್ಲ ಅದು ಜೀವಂತ ಪ್ರಾಣಿಗಳನ್ನು ಕೊಡೋದಲ್ಲ ನೀವು ಒಳಗಿರುವಂಥ ಅರಿಷಡ್ ವರ್ಗಗಳನ್ನು ಬಲಿ ಕೊಡಬೇಕು ಅಂತ ಅದು ಸಾಂಕೇತಿಕವಾಗಿರುವಂಥದ್ದು ಅದಕ್ಕೆ ನೀವು ಕಾಶಿಗೆ ಹೋದರೆ ನಿಮ್ಗೆ ಒಂದು ಅಭ್ಯಾಸ ಆಗಿರಬೇಕು ಈಗ ಸ್ವಲ್ಪ ಕಮ್ಮಿ ಆಗಿದೆ ಈಗ ಮೊದಲು ಸ್ವಲ್ಪ ಜಾಸ್ತಿ ಇತ್ತು ಹೋದಾಗ ಅವ್ರು ಕೇಳಿಬಿಡೋರು ಏನು ಬಿಡ್ತೀರಿ ಏನು ಬಿಡಬೇಕಲ್ಲ ಕಾಶಿಗೆ ಹೋದಾಗ ಏನು ಬಿಡಬೇಕು ಅಂದಾಗ ಇವ್ರು ಯಾರೋ ಒಂದು ತಿನ್ನಿಸಿ ಹೇಳಬೇಕು ತಿಂಡಿ ತಿಂಡಿ ಬಿಡ್ತೀವಿ ಆ ತರಕಾರಿ ತಿನ್ನಲ್ಲ ಆ ದೇವ್ರಿಗೆ ತರಕಾರಿ ತೊಗೊಂಡು ಏನು ಮಾಡ್ತಾನೆ ಪಾಪ ಅವನು ಅವ್ನು ಕೇಳೋದು ನಾವು ತರಕಾರಿ ಬಿಡಬೇಕು ಅಂತ ನಮ್ಮ ಮನೇಲಿ ದೊಡ್ಡ ಯುದ್ಧ ಆಗೋದು ಯಾವಾಗಲೂ ದೊಡ್ಡ ಯುದ್ಧ ನಮ್ಮ ಮನೇಲಿ ನಮ್ಮ ಅಜ್ಜ ಅಜ್ಜಿ ಇಬ್ಬರು ಕಾಶಿಗೆ ಹೋದರು ನಾ ನಮ್ಮ ಅಜ್ಜಿ ಕಿಮಿ ಕೇಳಿಸಲ್ಲ ಅಂತ ಕೇಳಿಸ್ತಾ ಚೂರು ಕೇಳಿಸ್ತಿರ್ಲಿಲ್ಲ ಅದಕ್ಕೆ ಯಾವಾಗಲೂ ಕಿಮಿ ಕೇಳ್ದವ್ರು ಜೋರಾಗಿ ಮಾತಾಡ್ತಾರೆ ನಿಮ್ಗೆ ಗೊತ್ತಿರಬೇಕು ಕಿಮಿ ಕೇಳಿಸ್ತೇ ಹೋದರೆ ಜೋರಾಗಿ ಮಾತಾಡ್ತಾರೆ ಯಾಕಂದರೆ ಅವ್ರಿಗೂ ಕೇಳಿಸಲ್ಲ ಅಂತ ಒಂದು ನಂಬಿಕೆ ಇರ್ತವೆ ಅಜ್ಜಿ ಮುಂದಿದ್ಲು ನಮ್ಮ ಅಜ್ಜ ಹಿಂದಿದ್ದ ಅವ್ರು ಕೇಳಿದರು ಏನು ಬಿಡ್ತೀರಿ ಅಂತ ಕೇಳಿದರು ನಮ್ಮ ಅಜ್ಜಿ ಆ ಅಂದ್ರು ಏನು ಬಿಡ್ತೀರಿ ಅಂತ ಆ ಪುರೋಹ್ತನ ಅದೇ ಗೊತ್ತು ಬಿಡೋದು ಗೊತ್ತು ಅವನಿಗೆ ಏನು ಬಿಡ್ತೀರಿ ಅಂತ ಕೇಳಿದೆ ನಮ್ಮ ಅಜ್ಜಿ ಜಿಲೇಬಿ ಅನ್ಳು ಜೋರಾಗಿ ಜಿಲೇಬಿ ಅನ್ಳು ನಮ್ಮ ಅಜ್ಜ ನಾನು ಜಿಲೇಬಿ ಅಂತ ಹಿಂದೆ ಅಂದದ್ದಾಯ್ತು ಮನೆಗೆ ಬಂದ ನಾನು ಬದುಕಿರೋ ತನಕ ಬೈತಿದ್ದ ಅವನು ನೀನು ಹಾಳು ಮಾಡಿಬಿಟ್ಟೆ ನನ್ನ ಅವನಿಗೆ ಜಿಲೇಬಿ ಬಿಡೋ ಮನಸ್ಸಿಲ್ಲ ಈಕೆ ಅಂದುಬಿಟ್ಲಲ್ಲ ತಾನು ಅಂದುಬಿಟ್ಟ ಕೊನೆವರೆಗೂ ಬೈತಿದ್ದ ನಾನು ತಿನ್ನೋ ಮಾರಾಯ ನೀನು ಏನಾಗೋಲ್ಲ ಅಂತ ಬಿಟ್ಟುಬಿಟ್ಟಿದ್ದೀನಿ ಅದೇನು ತಿನ್ನೋದು ಅದು ಬಿಟ್ಟು ಶಾರ್ಟ್ಕಟ್ ಇರುತ್ತೆ ಗೊತ್ತಾ ನಮ್ಮಲ್ಲೆಲ್ಲರೂ ಒಂದು ಕಾಂಪ್ರಮೈಸ್ ಫಾರ್ಮುಲಾ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಸ್ಪೆಷಾಲಿಟಿ ಅದು ಏನೋ ಮಾಡಿದ್ರೆ ಒಂದು ಅದಕ್ಕೊಂದು ಒಂದು ಪರಿಹಾರ ಇದೆ ನಮ್ಮ ಅಜ್ಜನು ಇಲ್ಲೋಡು ಆ ಜಿಲೇಬಿ ಹೀಗೆ ಧಾರದಂಗೆ ಹಾಕ್ಬೇಡ ಅದನ್ನೇ ಹಿಂಗೆ ಚಪ್ಪಟೆ ಮಾಡಿ ಹಾಕ್ಬಿಡ್ದು ನಡೀತು ಡಿಫ್ರೆಂಟ್ ಶೇಪ್ ಆಫ್ ಜಿಲೇಬಿ ಅಂದರೆ ಬಿಟ್ಟದ್ದೇನು ಅಂತ ನಾನು ಬಿಟ್ಟದ್ದೇನು ಅಂತ ಇದೇ ಕೇಳೋದು ನಾನು ಬಿಟ್ಟದ್ದೇನು ಏನೂ ಬಿಡಲಿಲ್ಲ ಇದು ಭಾಳ ವಿಚಿತ್ರ ಇದು ಈ ಬಿಡೋದಿದೆಯಲ್ಲ ಬಿಡಬೇಕು ಅನ್ನೋದು ಕಾಶಿಗೆ ಹೋಗಿ ಊಟ ಬಿಡೋದು ತಿಂಡಿ ಬಿಡೋದಲ್ಲ ಯಾವುದಾದ್ರೂ ಒಂದು ಗುಣ ಬಿಡಬೇಕು ಅಹಂಕಾರ ಮೋಹ ಮೋಹಮತಿ ಅವುಗಳ ಬಲಿ ಕೊಡಬೇಕು ಅಂತ ಕೇಳೋದು ಈ ಯಜ್ಞ ಅನ್ನುವಂಥ ಕ್ರಿಯೆಯಲ್ಲಿ ಹೇಗಾಗ್ತದೆ ಅಂತ ಇನ್ನೊಂದು ಬುದ್ಧ ಬೋಧಿಸತ್ವ ಕಥೆಗಳಲ್ಲಿ ಬರುವಂಥದ್ದು ನನಗೆ ಆಶ್ಚರ್ಯ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಅಹಿಂಸೆ ಪ್ರಜ್ಞೆಯನ್ನು ತಂದಲ್ಲ ಮಹಾರಾಯ ಬುದ್ಧ ಅವನು ಆ ಹುಡುಗ ಬೋಧಿಸತ್ವ ಮಗಾಯ ಹುಟ್ಟಿದ್ದಾನೆ ಅಪ್ಪನ ಬ್ರಹ್ಮದತ್ತನ ಮಗಾಯ ಹುಟ್ಟಿದ್ದಾನೆ ಆ ಕಾಲದಲ್ಲಿ ಎಲ್ಲರೂ ಬಲಿ ಕೊಡೋರು ಆ ಹುಡುಗ ನೋಡ್ದ ಯುವರಾಜ ನೋಡ್ದ ಎಷ್ಟು ಜನ ಬಲಿ ಕೊಡ್ತಾರಲ್ಲ ಬಾ ಪ್ರಾಣಿಗಳನ್ನು ಕೊಂದು ಹಾಕ್ತಾರಲ್ಲ ಮನಸ್ಸು ಬರಲಿಲ್ಲ ಅವನಿಗೆ ಅವ್ನು ಯುವರಾಜ ಪಟ್ಟ ಕಟ್ಟಿದ್ರು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅಪ್ಪ ಇರೋ ತನಕಾನು ಯುವರಾಜನೇ ಅವನು ಆಮೇಲೆ ಇವರು ರಾಜ ಹಾಕಬೇಕು ಅವನೇನು ಐಡಿಯಾ ಮಾಡಿದೆ ಗೊತ್ತಾ ಬೋಧಿಸತ್ವ ಊರ ಹೊರಗೊಂದು ದೊಡ್ಡ ಆಲದ ಮರ ಇತ್ತು ಅಲ್ಲಿ ಹೋದ ದಿನ ಹೋಗೋದು ಅಲ್ಲಿ ಪೂಜೆ ಮಾಡೋದು ಪ್ರದಕ್ಷಿಣೆ ಹಾಕೋದು ನಮಸ್ಕಾರ ಮಾಡೋದು ಬರೋದು ಶುರು ಮಾಡಿದ ವಿಚಿತ್ರ ಅನ್ನಿಸ್ತಾ ಎಲ್ಲರಿಗೂ ಏನು ಮರಕ್ಕೆ ಮಾಡ್ತಾನೆ ಇವನು ಅವಾಗೆಲ್ಲ ಮಾಡ್ತಿದ್ರು ಮರಕ್ ಪೂಜೆ ಮಾಡ್ತಿದ್ರು ಇವನೇನು ಮಾಡೋಣ ದಿನ ಎಲ್ಲರೂ ಗೊತ್ತಾಗೋ ಹಾಗೆ ಮಂತ್ರಿ ಹೇಳಬೇಕು ನಾಳೆ ಪೂಜೆಗೆ ಹೋಗಬೇಕು ಎಂಟು ಗಂಟೆಗೆ ರೆಡಿ ಮಾಡಿ ಅನ್ಬೇಕು ಜಗತ್ತಿಗೆ ಊರಿಗೆಲ್ಲ ಗೊತ್ತಾಗಬೇಕು ರಾಜ ಹೋಗ್ತಿದ್ದು ಯುವರಾಜ ಹೋಗ್ತಿದ್ದಾನೆ ಅಂತ ಹೀಗೆ ಪೂಜೆ ಮಾಡಿದ ಕಾಲಕ್ರಮೇಣ ತಂದೆ ತೀರ್ಕೊಂಡ್ರೆ ಇವನು ರಾಜ ಅದ ರಾಜ ಆದ ತಕ್ಷಣ ಒಂದು ವಾರಕ್ಕೆ ಎಲ್ಲ ಊರಿನ ತನ್ನ ರಾಜ್ಯದ ಎಲ್ಲ ಹಿರಿಯರನ್ನು ಜ್ಞಾನಿಗಳನ್ನು ಕರೆದ ಒಂದು ಕಡೆಗೆ ಬನ್ನಿ ಅಂತ ಕರೆದ ಎಲ್ಲ ಕೂಡಿಸ್ದ ನೋಡಿ ಭಗವಂತನ ಕೃಪೆ ನನ್ನ ಮೇಲೆ ಆಗಿದೆ ನಾನು ಅಂಥ ಸಮೃದ್ಧವಾದ ದೇಶಕ್ಕೆ ರಾಜ ಆಗಿಬಿಟ್ಟಿದ್ದೀನಿ ಇದಕ್ಕೆ ಕಾರಣ ಏನು ಗೊತ್ತೋ ಅಂತ ಕೇಳಿದೆ ಅವ್ರು ಹೇಳಿದ್ರು ಕಾರಣ ನೀವು ರಾಜಪುತ್ರರು ಅದಕ್ಕೆ ರಾಜರು ತೀರ್ಕೊಂಡ್ಮೇಲೆ ರಾಜರಾಗಿದ್ದೀರಿ ಅಂತ ಅದಲ್ಲ ಅಂದವನು ನನ್ನ ತಾಯಿ ನನ್ನ ಬಸರಿದ್ದಾಗ ದೇವರನ್ನ ಬೇಡ್ಕೊಂಡಿದ್ಲು ಆ ದೇವರ ಹರಕೆಯಿಂದ ನಾನು ಯುವರಾಜನಾಗೆ ಹುಟ್ಟಿದ್ದು ನನಗೆ ಯಾರು ನಂಬಿಕೆ ಕೊಟ್ಟವ್ರು ಗೊತ್ತಾ ನನ್ನ ದೇವರಾದವರು ಯಾರು ಗೊತ್ತಾ ಇವ್ರು ಹೊರಗೆ ಮರ ಇದೆಯಲ್ಲ ಅದು ಅದರ ಕೃಪೆಯಿಂದ ನಾನು ಹೀಗಾದದ್ದು ಇವತ್ತು ರಾಜ ಆಗಬೇಕಾದ್ರು ಅದರ ಕೃಪೆಯಿಂದ ಆದದ್ದು ನಾನು ಒಂದು ವಚನ ಕೊಟ್ಟಿದ್ದೀನಿ ನಾನು ವೃಕ್ಷ ದೇವತೆ ಅಂತ ಏನಿದೆಯೋ ಆ ವೃಕ್ಷ ದೇವತೆಗೆ ನಾನು ಬಲಿ ಕೊಡಬೇಕು ನೀವೆಲ್ಲರೂ ಸಹಕಾರ ಮಾಡಬೇಕು ಆ ಬಲಿಗೆ ನನಗೆ ಜೀವ ವಸ್ತು ವಸ್ತುಗಳನ್ನು ತಂದು ಕೊಡಬೇಕು ಅಂದರು ಅವರಾದರೂ ಬಿಡಿ ನಮ್ಗೆ ಅಭ್ಯಾಸ ಇದೆ ಕೊಡೋದು ಬೇಕಾ ಕುರಿ ಕೊಡೋ ಬೇಕಾದರೆ ಬರ್ತೀವಿ ಅದು ರಾಜರೇ ಕೇಳ್ತಾರೆ ಇನ್ನೇನು ಬೇಕಾದರೆ ಕರ್ಕೊಂಬರ್ತೀವಿ ಅಂದರು ಅವ್ನು ಹೇಳಿದ ಅದಲ್ಲ ನನ್ನ ಬಲಿನೇ ಬೇರೆ ಇದೆ ನಾನು ವೃಕ್ಷ ದೇವತೆ ಅಪೇಕ್ಷೆ ಮಾಡೋದು ಕೋಳಿ ಕುರಿ ಪ್ರಾಣಿಗಳದ್ದಲ್ಲ ಆಕೆ ಬೇಡೋದು ಒಂದೇ ಏನು ಗೊತ್ತಾ ಯಾರು ಕುರಿ ಕೋಳಿಗಳನ್ನು ಬಲಿ ಕೊಡ್ತಾರೋ ಅಂಥ ಮನುಷ್ಯರು ಹಿಡ್ಕೊಂಬ ಅಂತ ಹೇಳ್ತಾಳೆ ಅವ್ರು ಬಲಿ ಕೊಡ್ಬೇಕು ನಾನು ಈ ಕತೆ ಎರಡು ಸಾವಿರದ ಆರುನೂರು ವರ್ಷ ಹಿಂದಿಂದು ತಾನ ನೆನೆಸ್ಕೋಬೇಕಾದ ಎಷ್ಟು ಚಂದದ ಕತೆ ಯಾರ್ಯಾರು ಇಂಥ ಕೋಳಿ ಕುರಿಗಳನ್ನು ಬಲಿ ಕೊಡ್ತಾರೋ ಪ್ರಾಣಿ ಹಿಂಸೆ ಮಾಡ್ತಾರೋ ಅಂಥವ್ರನ್ನ ಕರ್ಕೊಂಬನ್ನಿ ಅವ್ರು ಬಲಿ ಕೊಡಬೇಕಾಗಿ ವೃಕ್ಷ ದೇವತೆಗೆ ಕರ್ಕೊಂಬನ್ನಿ ಡಂಗರ ಸಾರಿಸ್ಬಿಡಿ ಎಂದ ಅಕಸ್ಮಾತಾಗಿ ಸಿಗ್ತದೆ ಚಿಂತೆ ಇಲ್ಲ ಯಾವಾಗ ಸಿಗ್ತಾರು ಹಿಡ್ಕೊಂಬನ್ನಿ ಸಾವಿರ ಜನ ಸಿಕ್ಕರೂ ಅಡ್ಡಿ ಇಲ್ಲ ಕರ್ಕೊಂಬನ್ನಿ ಬಲಿ ಕೊಡ್ತೀನಿ ನಾನು ಮತ್ತು ಇವತ್ತು ಸಿಗಲಿಲ್ಲ ನಾಳೆ ಸಿಕ್ಕರು ಅಡ್ಡಿ ಇಲ್ಲ ಕರ್ಕೊಂಬನಿ ವೃತ ಇವತ್ತೇ ಅಂತೇನಿಲ್ಲ ನಮ್ಮದು ಯಾವಾಗ ಬೇಕಾದಾಗ ಆ ವೃತ್ತ ನಡೀತದೆ ಬಲಿ ಕೊಡ ಹಿಡ್ಕೊಂಬನ್ನಿ ಅಂತ ಆ ಡಂಗರ ಸಾರು ಬಿಟ್ಟರು ಊರಲ್ಲೆಲ್ಲ ಯಾರ್ಯಾರು ಬಲಿ ಕೊಡ್ತಾರೋ ಅವರು ಬಲಿ ಅಲ್ಲಿ ಕೊಡ್ತದೆ ವೃಕ್ಷದಲ್ಲಿ ಅಂತ ಯಾರೂ ಕೊಲ್ಲಿಲ್ಲಂತೆ ಆ ಬೋಧಿಸತ್ವ ರಾಜನ ಇರೋ ತನಕ ಒಂದು ಪ್ರಾಣಿ ಹಿಂಸೆ ಆಗಲಿಲ್ಲ ಅಂತ ಬರೀತಾನೆ ಎಷ್ಟು ಚಂದದ ಮಾತು ನೋಡಿ ಆ ಬಲಿ ಕೊಡೋದು ಯಾವುದು ಅನ್ನೋದನ್ನು ಎರಡು ಸಾವಿರದ ಐದುನೂರು ವರ್ಷದಿಂದ ಬುದ್ಧ ಕೊಟ್ಟಂಥ ಕಲ್ಪನೆ ಅಂತ ದೊಡ್ಡ ಕಲ್ಪನೆ ಅಲ್ವಾ ಆ ಪರಂಪರೆಗೆ ಸೇರಿದವರು ನಾವು ಒಂದು ಸಂತೋಷ ಪಡಬೇಕಷ್ಟೇ ಯಜ್ಞ ಅಂದರೆ ಭಗವಂತನಿಗೆ ಅರ್ಪಣೆ ಕೊಡೋದು ನನ್ನಲ್ಲಿರುವಂಥ ಕೀಳು ಭಾವನೆಗಳನ್ನು ಬಲಿ ಕೊಡುವಂಥದ್ದು ಕಡೆ ಮಾತು ಸ್ವಾಧ್ಯಾಯ ಬಹಳ ಮುಖ್ಯ ಇವತ್ತು ಸ್ವಾಧ್ಯಾಯ ನನ್ನ ವೃತ್ತಿಯಲ್ಲಿ ಸದಾಕಾಲ ಅನವರ್ತ ಪ್ರಯತ್ನ ಮಾಡ್ತಾನೇ ಇರಬೇಕು ಅಭಿವೃದ್ಧಿಗೆ ಹೋಗಬೇಕು ಅಂತ ದ ಫೈನಲ್ ವರ್ಡ್ ಈಸ್ ನೆವರ್ ಸೆಟ್ ನನ್ನ ಕೆಲಸದಲ್ಲಿ ನಾನು ಇದು ಅತ್ಯುನ್ನತ ಮಟ್ಟ ಮುಟ್ಟಿದೆ ಅಂತಿಲ್ಲ ಇನ್ನೂ ಆಗಬೇಕು ನನ್ನ ಕೆಲಸದಲ್ಲಿ ನನ್ನ ವೃತ್ತಿಯಲ್ಲಿ ಆಗಬೇಕು ಅಂತ ಸತತ ಪರಿಶ್ರಮ ಮಾಡೋದಿದೆಯಲ್ಲ ತನ್ನ ಶಾಸ್ತ್ರ ವ್ಯಾಸಂಗವನ್ನು ಸತತವಾಗಿ ಮಾಡ್ತಿರೋದು ಅಕಸ್ಮಾತ್ತಾಗಿ ಮಾಡದೆ ಹೋದರೆ ಒಂದು ಕ್ಷಣದಲ್ಲಿ ನಾವು ಚಲಾವಣೆ ಇಲ್ಲದಂಥ ನಾಣ್ಯ ಆಗಿಬಿಡ್ತೀವಿ ತಾವು ಒಂದು ಕಾದಂಬರಿ ಓದಬೇಕು ಸಾಧ್ಯ ಆದರೆ ಓದಿ ಆರ್ಥರ್ ಹ್ಯಾಲಿ ಚೆನ್ನಾಗಿ ಭಾಳ ಫೇಮಸ್ ಕತ್ ಕಾದಂಬರಿಗಳನ್ನು ಬರೆದವನು ಅವ್ನು ಫೈನಲ್ ಡಯಾಗ್ನೋಸಿಸ್ ಅಂತ ಒಂದು ಕಾದಂಬರಿ ಇದೆ ಫೈನಲ್ ಡಯಾಗ್ನೋಸಿಸ್ ಅಂತ ಒಬ್ಬ ವೈದ್ಯನ ಕಥೆ ಅದು ಒಬ್ಬ ಹುಡುಗ ತರುಣ ವೈದ್ಯ ಹಾಕ್ತಾನೆ ಹಾಸ್ಪಿಟಲ್ಗೆ ಸೇರ್ಕೊತಾನೆ ಸಂಭ್ರಮದಿಂದ ಕಟ್ಟುತ್ತಾನೆ ಹಾಸ್ಪಿಟ್ಲು ಭಾಳ ಬ್ರಿಲಿಯಂಟ್ ಡಾಕ್ಟರ್ ಅವನು ಆದರೆ ಅವ್ನು ಜವಾಬ್ದಾರಿ ಬರುತ್ತೆ ಬಿಲ್ಡಿಂಗ್ ಕಟ್ಟಿಸ್ಬೇಕು ವ್ಯವಸ್ಥೆ ಮಾಡಬೇಕು ಡಾಕ್ಟರ್ನ ಅಪಾಯಿಂಟ್ ಮಾಡ್ಕೋಬೇಕು ಕೆಮಿಕಲ್ ತರಿಸ್ಬೇಕು ಇದೆಲ್ಲ ಮಾಡಬೇಕಲ್ಲ ಈ ಈ ಗುದ್ದಾಟದಲ್ಲಿ ಹಗಲು ರಾತ್ರಿ ಆಸ್ಪತ್ರೆ ಕಟ್ಟೋದ್ರಲ್ಲಿ ಹೋಗ್ಬಿಡುತ್ತೆ ಅವ್ನಿಗೇನಾಗುತ್ತೆ ಅಂದರೆ ತನ್ನ ವೈದ್ಯಕೀಯ ವೃತ್ತಿಯಲ್ಲಿ ಪರಿಣತಿ ಬೆಳೆಸ್ಕೊಳಕ್ ಇಲ್ಲ ಈ ಕ್ಲರಿಕಲ್ ಕೆಲಸ ಕೆಮಿಕಲ್ ಆರ್ಡರ್ ಮಾಡೋದು ಈ ತರಿಸೋದು ಇದೇ ಕೆಲಸದಲ್ಲಿ ಹೋಗ್ಬಿಡ್ತಾನೆ ಅವನ ಜೊತೆ ಕೆಲಸ ಮಾಡುವಂಥ ಹುಡುಗಿ ಭಾರಿ ಬುದ್ಧವಂತೆ ಬಂದ್ಬಿಡ್ತಾಳೆ ಒಂದು ಸಲ ಆ ಹಾಸ್ಪಿಟಲ್ ಮ್ಯಾನೇಜ್ ಅವ್ರು ಮ್ಯಾನೇಜ್ಮೆಂಟ್ ಮಾಡೋರೆಲ್ಲ ಕರೀತಾರೆ ಡಾಕ್ಟ್ರೇ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ ಅದನ್ನು ಬಿಟ್ಬಿಡಿ ಅದನ್ನು ವೈದ್ಯಕೀಯ ಬಿಟ್ಬಿಡಿ ಫುಲ್ ಟೈಮ್ ಇದಕ್ಕೆ ಬನ್ನಿ ಅಂತಾರೆ ಆ ಜಾಗಕ್ಕೆ ಯಾರು ಆ ಹುಡುಗೀನ ತಗೊಂಬರೋಣ ಅಂತ ಅವನಂತಾನು ಈಗ ತಾನೇ ಮನೆ ಮನೆ ಮುಗಿಸ್ಕೊಂದು ಹುಡುಗಿಯಾಕೆ ನನ್ನ ಜಾಗದಲ್ಲಿ ಬರೋಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಸಲ ಹೇಳ್ತಾನೆ ಆ ಹುಡುಗಿ ಹೇಳ್ತಾಳೆ ತಪ್ಪು ತಿಳ್ಕೊಬೇಡಿ ಸರ್ ನಾನು ಹೇಳ್ತೀನಿ ಅಂತ ವೈದ್ಯಕೀಯವಾಗಿ ಭಾಳ ಹಿಂದೆ ಉಳಿದು ನೀವು ಅವನೊಂದು ಪತ್ರ ಬರೀತಾನೆ ಆಕೆಗೆ ಬರೀತಾನೆ ನನ್ನ ಹಾಗೆ ನೀನು ಆಗಬೇಡಮ್ಮ ನಾನು ವೈದ್ಯನಾಗಿ ನನ್ನ ವೃತ್ತಿಯಲ್ಲಿ ಪ್ರಣೀತಿ ಬೆಳೆಸ್ಕೊಳ್ಳೇ ಇಲ್ಲ ನಾನು ಬರೀ ಈ ವ್ಯವಹಾರಗಳು ನೋಡ್ಕೊಳ್ಳೋದು ಕಟ್ಟಡ ಕಟ್ಟೋದು ಇದರಲ್ಲೇ ಹೋಗ್ಬಿಡ್ತಲ್ಲ ನನಗೆಲ್ಲ ಮರೆತು ಹೋಗಿದೆ ನಾನು ಏನು ತಪ್ಪು ಮಾಡಿದೆ ಅದನ್ನು ನೀನು ಮಾಡಬೇಡ ನೀನು ಮಾಡಿದರೆ ಅವ್ನು ಹೇಳ್ತೀವಿ ಎಷ್ಟು ಅದ್ಭುತ ಘಟನೆ ಕಣ್ಣ ಮುಂದೆ ಹೇಳಿ ನಿಲ್ಲಿಸ್ಬಿಡ್ತೀನಿ ಅದ್ಭುತವಾದ ಮಾತಾಡದು ಅವ್ನು ಹೇಳ್ತಾನೆ ಜಗತ್ತು ಹೇಗಿದೆ ಅಂದರೆ ನೀವು ಯಾವುದೋ ಒಂದು ಸ್ಟೇಷನಲ್ಲಿ ಇಳಿತೀರಿ ರೈಲ್ವೇದಿಂದ ಟ್ರೈನಿಂದ ಇಳಿದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೋತೀರಿ ಟ್ರೈನ್ ಮುಂದೆ ಹೋಗೋಕ್ಕೆ ಶುರು ಆಗುತ್ತೆ ನಿಂತ್ಕೊಳ್ಳಲ್ಲ ಟ್ರೈನ್ ಹೋಗ್ತಾ ಇದೆ ಪ್ರತಿ ಕ್ಷಣಕ್ಕೂ ಪ್ರತಿ ಕ್ಷಣಕ್ಕೂ ನಿಮಗೂ ಮತ್ತು ಹೋಗ್ತಿರುವಂಥ ರೈಲಿಗೂ ಅಂತರ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ ಪ್ರತಿ ಕ್ಷಣಕ್ಕೂ ನೀವೆಲ್ಲೇ ನಿಂತ್ಕೊಂಡಿದ್ದೀರಿ ಟ್ರೈನ್ ಮುಂದೆ ಹೋಗ್ತಾ ಇದೆ ಪ್ರತಿ ಕ್ಷಣಕ್ಕೂ ಅಂತರ ಹೆಚ್ಚಾಗ್ತದೆ ಈ ಅಂತರ ಕಣ್ಣಿಗೆ ಕಾಣಿಸುತ್ತೆ ಆದರೆ ಜ್ಞಾನದ ಅಂತರ ಇದೆಯಲ್ಲ ಪ್ರತಿ ಕ್ಷಣಕ್ಕೂ ಈ ಅಂತರ ರೈಲ್ವೆ ಇಂಜಿನ್ ಅಂತ ಹೇಳಿದ್ನಲ್ಲ ಇದರ ಸಾವಿರ ಪಟ್ಟು ಬದಲಾಗ್ತಾ ಇದೆ ಅದನ್ನು ಬೆನ್ನು ಹತ್ತಿ ಹೋಗಿ ಹಿಡಿದೆ ಹೋದರೆ ನಿನ್ನ ಜ್ಞಾನದ ಅಂಚನ್ನು ಮುಟ್ಟೋಕೆ ಸಾಧ್ಯ ಇಲ್ಲ ನೀ ಜ್ಞಾನದ ಅಂಚನ್ನು ಮುಟ್ಟದೆ ಹೋದರೆ ಈಗ ನನಗೇನು ಪರಿಸ್ಥಿತಿ ಬಂದಿದೆಯಲ್ಲ ಅದು ನಿನಗೂ ಬರುತ್ತೆ ಬಹುಶಃ ನೀವು ಕಲ್ಪನೆ ಮಾಡಿರಬೇಕು ಈ ಆಸ್ಪತ್ರೆಗೆ ಕಟ್ಟಿದ್ದೀನಿ ಇಪ್ಪತ್ತೈದು ವರ್ಷದಿಂದ ಕಟ್ಟಿದ್ದೀನಿ ನಾನು ಇವತ್ತಿಗೂ ಚೆನ್ನಾಗಿದೆ ಅಂತಾರೆ ಅಂದರೆ ಇಪ್ಪತ್ತೈದು ವರ್ಷ ಮುಂದೆ ಆಗೋದನ್ನು ವಿಚಾರ ಮಾಡಿ ಕಟ್ಟಿದಂಥವ್ನು ನಾನು ದಡ್ಡ ಅಲ್ಲ ಆದರೆ ನನ್ನ ವೃತ್ತಿಯಲ್ಲಿ ಪರಿಣಿತಿ ಬೆಳೆಸ್ಕೊಳ್ಳಿಲ್ಲ ಅಂತ ಹಿಂಗಾಯಿತು ಅಂತ ಅದಕ್ಕೆ ಹೇಳ್ತಾರೆ ಭಾಳ ಉಥ್ಯ ಸ್ವಾಧ್ಯಾಯ ನನ್ನ ವೃತ್ತಿಗೆ ಸಂಬಂಧಿಸಿದ ಜ್ಞಾನವನ್ನು ಶಾಸ್ತ್ರವನ್ನು ಸತತವಾಗಿ ಪಡ್ಕೊಳ್ಳದೆ ಹೋದಾಗ ನಾನು ಚಲಾವಣೆ ಇಲ್ಲದಂಥ ನಾಣ್ಯ ಆಗ್ತೇನೆ ಸ್ವಾಧ್ಯಾಯ ಅನ್ನುವಂಥದ್ದು ದೊಡ್ಡ ಮೌಲ್ಯ ಅಂತ ಕೃಷ್ಣ ಹೇಳ್ತಾನೆ